ಒಂದು ಸಮುವೇಲನು ಏಳನೇ ಅಧ್ಯಾಯ ಹದಿಮೂರನೇ ವಾಕ್ಯ. ಫಿಲಿಷ್ಟಿಯರು ಬಹಳವಾಗಿ ತಗ್ಗಿಸಲ್ಪಟ್ಟದ್ದರಿಂದ ತಿರುಗಿ ಇಸ್ರಾಯೇಲ್ಯರ ಪ್ರಾಂತ್ಯದೊಳಗೆ ಬರಲೇ ಇಲ್ಲ. ಫಿಲಿಷ್ಟಿಯರು ಅಂದರೆ ವಿರೋಧಿಗಳು. ಯಾರಿಗೆ ವಿರೋಧಿಗಳು? ಇವರು ಇಸ್ರಾಯೇಲ್ಯರಿಗೆ, ದೇವ ಮಕ್ಕಳಿಗೆ. ಫಿಲಿಷ್ಟಿಯರು ಯಾವಾಗಲೂ ವಿರೋಧವಾಗಿ ನಿಲ್ಲುತ್ತಾ ಇದ್ದರು, ಜಗಳಕ್ಕೆ ಬರ್ತಿದ್ರು, ಆಸ್ತಿಪಾಸ್ತಿಗಳು ನಷ್ಟ ಮಾಡೋದಕ್ಕೆ ಬರ್ತಿದ್ರು, ಇವ್ರನ್ನ ಯಾವಾಗಲೂ ಹಿಂಸಿಸೋದಕ್ಕೆ ಬರ್ತಿದ್ರು, ಇವ್ರನ್ನ ಯಾವಾಗಲೂ ಕೊಲ್ಲೋದಕ್ಕೆ ಬರ್ತಿದ್ರು, ಇವ್ರನ್ನ ಯಾವಾಗಲೂ ನಾಶ ಮಾಡೋದಕ್ಕೆ ಬರ್ತಿದ್ರು, ಯಾವಾಗಲೂ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ರು ಇಸ್ರಾಯೇಲ್ಯರ ಮೇಲೆ ಫಿಲಿಷ್ಟಿಯರು. ಅಲ್ಲೆಲುಯ. ನೀವು ಸತ್ಯವೇದ ಪೂರ್ತಿಯಾಗಿ ಹಳೆ ಒಡಂಬಡಿಕೆಯನ್ನು ಓದುವಾಗ ಅನೇಕ ಸ್ಥಳಗಳಲ್ಲಿ ಇಂಥ ಸಂಭವಗಳನ್ನು ನೀವು ನೋಡಬಹುದು. ಅಲ್ಲೆಲುಯ. ಫಿಲಿಷ್ಟಿಯರು ಬಹಳವಾಗಿ ತಗ್ಗಿಸಲ್ಪಟ್ಟದ್ದರಿಂದ ತಿರುಗಿ ಇಸ್ರಾಯೇಲರ ಪ್ರಾಂತದೊಳಗೆ ಬರಲೇ ಇಲ್ಲ. ಹೇಗೆ ಸಂಭವಿಸಿತು? ವಿರೋಧಿಗಳು ಇಸ್ರಾಯೇಲರ ಆ ಪ್ರಾಂತ್ಯದೊಳಗೇನೆ ಬರಲಿಲ್ಲಂತೆ. ಪ್ರಾಂತ್ಯ ಅಂದರೆ ನೋಡಿ, ಇದೊಂದು ಪ್ರಾಂತ್ಯ, ನಾವು ಒಳಗಡೆ ಕೂತಿದ್ದೀವಿ, ಇದೊಂದು ಪ್ರಾಂತ್ಯ, ನಮ್ಮ ಕುಟುಂಬ ಒಂದು ಪ್ರಾಂತ್ಯವಾಗಿದೆ, ನಮ್ಮ ಪಟ್ಟಣ ಒಂದು ಪ್ರಾಂತ್ಯವಾಗಿದೆ, ನಮ್ಮ ರಾಜ್ಯ ಒಂದು ಪ್ರಾಂತ್ಯವಾಗಿದೆ, ನಮ್ಮ ದೇಶ ಒಂದು ಪ್ರಾಂತ್ಯವಾಗಿದೆ. ಅಲ್ಲೆಲುಯ. ಇಲ್ಲಿ ವಾಕ್ಯ ಹೇಳುತ್ತದೆ, ಫಿಲಿಷ್ಟಿಯರು ಬಹಳವಾಗಿ ತಗ್ಗಿಸಲ್ಪಟ್ಟದ್ದರಿಂದ, ವಿರೋಧಿಗಳು ಬಹಳವಾಗಿ ತಗ್ಗಿಸಲ್ಪಟ್ಟದ್ದರಿಂದ ತಿರುಗಿ ಇಸ್ರಾಯೇಲ್ಯರ ಪ್ರಾಂತ್ಯದೊಳಗೆ ಬರಲೇ ಇಲ್ಲ. ಅಲ್ಲೆಲುಯ. ಸಮುವೇಲನು ಮೂರನೇ ವಾಕ್ಯದಲ್ಲಿ ಹೇಳಿದನು, ನೀವು ಮನಪೂರ್ವಕವಾಗಿ ಯಹೋವನ ಕಡೆಗೆ ತಿರುಗಿಕೊಂಡಿರುವುದಾದರೆ ನಿಮ್ಮ ಮಧ್ಯದಲ್ಲಿರುವುದನ್ನು ತೆಗೆದು ಹಾಕಿರಿ ಎಂದು. ಇಸ್ರಾಯೇಲರು ಏನು ಮಾಡ್ತಾ ಇದ್ದಾರೆ? ದೇವ ಮನುಷ್ಯನ ಮಾತಿಗೆ ವಿಧೇಯರಾಗಿ ಇವರ ಒಳಗಡೆ ಇದ್ದಂಥ ಎಲ್ಲ ಕಾರ್ಯಗಳನ್ನು, ಕೋಪ, ಜಗಳ, ಹೊಟ್ಟೆಕಿಚ್ಚು, ಮತ್ಸರ, ಭಿನ್ನಮತ, ಇದೇ ಹೇಳಿದೆ ನೀವು ಮಾತಾಡಬೇಕು ಅಂತ, ಜಾರತ್ವ, ಕಕ್ಷಭೇದ, ಭಿನ್ನಮತ, ಕುಡುಕತನ, ಕೋಪ, ಸಿಟ್ಟು, ಇದನ್ನೆಲ್ಲ ತೆಗೆದಾಕ್ಬಿಟ್ರು. ಅಲ್ಲೆಲುಯ. ಯಾಕೆ ವಿರೋಧಿಗಳು ನಮಗಿರುದ್ಧವಾಗಿ ಬರುತ್ತಾರೆ? ಸತ್ಯವೇದ ಹೇಳುತ್ತೆ, ಯಾವಾಗ ನಾವು ದೇವರಿಗೆ ವಿರುದ್ಧವಾಗಿ ನಡೆಯುತ್ತೇವೆಯೋ, ದೇವರಿಗೆ ವಿರುದ್ಧವಾಗಿ ಜೀವಿಸುತ್ತೇವೆಯೋ, ದೇವರ ವಾಕ್ಯಗಳನ್ನು ಕೈಗೊಳ್ಳದೆ ವಾಕ್ಯಗಳನ್ನು ಬಿಟ್ಟು ಜೀವಿಸುತ್ತೇವೆಯೋ, ವಿರೋಧಿಯಾದ ಸೈತಾನನು ನಮಗೆ ವಿರುದ್ಧವಾಗಿ ಬಂದು ಹೋರಾಡುವವನಾಗಿದ್ದಾನೆ. ಹಳೆ ಒಡಂಬಡಿಕೆ ಪೂರ್ತಿಯಾಗಿ ಹೇಳುತ್ತೆ, ವಿರೋಧಿಗಳು ದೇವ ಮಕ್ಕಳಿಗೆ ವಿರುದ್ಧವಾಗಿ ಬಂದು ಅವನ್ನು ಜಯಿಸುತ್ತಾ ಇದ್ದರು, ಹೋರಾಡುತ್ತಾ ಇದ್ದರು, ಅವನು ಅನೇಕ ವಿಧವಾಗಿ ನಷ್ಟಪಡಿಸುತ್ತಾ ಇದ್ದರು, ಬಾಧಿಸುತ್ತಾ ಇದ್ದರು. ಯಾಕೆ ಇಸ್ರಾಯೇಲರು ಸೋತು ಹೋಗುತ್ತಾ ಇದ್ದಾರೆ, ಭಯಪಡುತ್ತಾ ಇದ್ದಾರೆ, ಕಷ್ಟಪಡುತ್ತಾ ಇದ್ದಾರೆ? ಸತ್ಯವೇದ ಹೇಳುತ್ತೆ, ದೇವರ ಆಜ್ಞೆಗಳನ್ನು ಬಿಟ್ಟು ಹೋಗುತ್ತಾ ಇದ್ದರು, ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಜೀವಿಸುತ್ತಾ ಇದ್ದರು, ಅವರಿಗೆ ಇಷ್ಟ ಬಂದ ಮಾರ್ಗಗಳಲ್ಲಿ ಅವರು ನಡೆಯುತ್ತಾ ಇದ್ದರು, ಅವರಿಗೆ ತೋಚಿದ ಹಾಗೆ ಅವರು ಜೀವಿಸುತ್ತಾ ಇದ್ದರು, ದೇವರಿಗೆ ಕೋಪ ಭರಿಸುತ್ತಾ ಇದ್ದರು. ಅಂಥ ಸಮಯಗಳಲ್ಲಿ ದೇವರು ಅವರನ್ನು ವಿರೋಧಿಗಳಿಗೆ ಒಪ್ಪಿಸಿಕೊಡುತ್ತಾ ಇದ್ದನು, ಅವರು ಬಂದು ಇವರನ್ನು ಕಷ್ಟಪಡಿಸುತ್ತಾ ಇದ್ದರು. ಯಾವಾಗೆಲ್ಲ ಇವರು ಮನ ತಿರುಗಿ ದೇವರ ಮೊರೆ ಹೋಗುತ್ತಾ ಇದ್ದರು, ಆಗ ದೇವರು ಇವರಿಗೆ ಜಯ ಕೊಡುತ್ತಾ ಇದ್ದನು. ಈ ಅದೇ ಪೂರ್ತಿಯಾಗಿ ನೀವು ಓದುವುದಾದರೆ ಹಾಗೆ ನೋಡಬಹುದು, ಇಲ್ಲಿ ದೇವರ ಮನುಷ್ಯನ ಹೇಳುತ್ತಾ ಇದ್ದಾನೆ, ನಿಮ್ಮ ಮಧ್ಯದಲ್ಲಿರುವ ಅನ್ಯ ದೇವರುಗಳನ್ನು ತೆಗೆದು ಹಾಕಿ ಯಹೋವನ ಮೇಲೆಯೇ ಮನಸ್ಸಿಟ್ಟು ಆತನೊಬ್ಬನನ್ನೇ ಸೇವಿಸಿರಿ, ಆಗ ಆತನು ನಿಮ್ಮನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು. ಅಲ್ಲೆಲುಯ. ರಕ್ಷಿಸಲ್ಪಟ್ಟಿದ್ದೇವೆ, ರಕ್ಷಿಸಲ್ಪಟ್ಟು ವರ್ಷಗಳು ಆಗುತ್ತಾ ಇದೆ, ವರ್ಷಗಳು ಆರಾಧನೆಗಳಲ್ಲಿ ಭಾಗವಹಿಸುತ್ತೇವೆ, ವರ್ಷಗಳು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತೇವೆ. ಯಾಕೆ ಅನೇಕರು ಬಿಡುಗಡೆಯನ್ನು ನೋಡೋದಕ್ಕಾಗುತ್ತಾ ಇಲ್ಲ?
ಯಾಕೆ ಅನೇಕರು ಸೈತಾನನ್ನು ಜಯ ಹೊಂದುವುದಕ್ಕಾಗುತ್ತಾ ಇಲ್ಲ. ಅನೇಕರ ಒಳಗಡೆ ಇಂಥ ಕಾರ್ಯಗಳು ಇರುವುದರಿಂದಲೇ ಅನೇಕರು ಜಯ ಹೊಂದದೆ ಅನೇಕರು ಸೋತು ಹೋಗುವುದಕ್ಕೆ ಕಾರಣ ಅನೇಕರು ಕೇಳುತ್ತಾರೆ, ಯಾಕೆ ವರ್ಷಗಳು ಕಳೆದು ಹೋಗಿದೆ ದೇವರನ್ನು ನಂಬಿ, ವರ್ಷಗಳು ಆಗುತ್ತಾ ಇದೆ ದೇವರನ್ನು ಹಿಂಬಾಲಿಸಿ, ವರ್ಷಗಳು ನಾವು ಆರಾಧನೆಗಳಿಗೆ ಹೋಗುತ್ತಾ ಇದ್ದೇವೆ, ಇನ್ನೂ ಜಯದ ಜೀವನ ನೋಡುವುದಕ್ಕಾಗುತ್ತಾ ಇಲ್ಲ. ಎಲ್ಲೋ ದೇವ ಮಕ್ಕಳಲ್ಲಿ ಹುಡುಕಿ ನೋಡುವುದಾದರೆ ಅನ್ಯ ಆರಾಧನೆಗೆ ಸಮವಾದ, ವಿಗ್ರಹ ಆರಾಧನೆಗಳಿಗೆ ಸಮವಾದ ಪಾಪ ಎಲ್ಲರಲ್ಲೂ ಇದೆ. ಆದ್ದರಿಂದಲೇ ಶತ್ರು ಜಯ ಹೊಂದುತ್ತಾ ಇದ್ದಾನೆ, ದೇವ ಮಕ್ಕಳು ಸೋತು ಹೋಗುತ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋವನ ಮೇಲೆಯೇ ಮನಸ್ಸಿಟ್ಟು ಆತನೊಬ್ಬನನ್ನೇ ಸೇವಿಸಿರಿ, ಆಗ ಆತ ನಿಮ್ಮನ್ನು ಫಿಲಿಸ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು. ಕೆಲವರು ರಕ್ಷಿಸಲ್ಪಟ್ಟಿದ್ದಾರೆ, ಕೆಲವರು ಆರಾಧನೆಗಳಿಗೆ ಬರ್ತಾರೆ, ಆರಾಧನೆಗಳಲ್ಲಿ ಭಾಗವಹಿಸ್ತಾರೆ, ಆದರೆ ಇನ್ನು ಹಳೆ ಜೀವನ, ಹಳೆ ಪದ್ಧತಿಗಳು ಇನ್ನೂ ಹೋಗಲಿಲ್ಲ ಎಲ್ಲರನ್ನು ಬಿಟ್ಟು. ಹಲೋ, ದಿನ ನೋಡೋದು, ಸಮಯ ನೋಡೋದು, ಕಾಲ ನೋಡೋದು, ಅಮಾವಾಸ್ಯೆ ಪೌರ್ಣಮಿ ನೋಡೋದು ಇನ್ನೂ ಹೋಗಲಿಲ್ಲ. ಯಾಕೆ? ಹಳೆದಿನ ಒಳಗಡೆ ಇದೆ. ಎಲ್ಲಿದೆ? ಆದರೆ ನಾವೇನು ಹೇಳ್ತೀವಿ, ನಾವು ದೇವರ ಮಕ್ಕಳು, ನಾವು ರಕ್ಷಿಸಲ್ಪಟ್ಟವರು, ಯೇಸು ನಮ್ಮ ದೇವರು ಎಂದು ಹೇಳಿ ಹೊರಗಡೆ ಇರೋರಿಗೆ ಸತ್ಯ ಗೊತ್ತಿಲ್ಲ. ಅವರು ಅನ್ಯ ದೇವರುಗಳನ್ನು ಆರಾಧಿಸುತ್ತಾ ಇದ್ದಾರೆ, ಅನ್ಯ ಮಾರ್ಗಗಳಲ್ಲಿ ಜೀವಿಸುತ್ತಾ ಇದ್ದಾರೆ. ಈಗ ನಾವು ದೇವರ ಕಡೆಗೆ ಮನ ತಿರುಗಿದ್ದೇವೆ, ವಾಕ್ಯ ನಮಗೆ ಕಲಿಸಿಕೊಡುತ್ತಾ ಇದೆ. ಆದರೂ ವಾಕ್ಯಗಳನ್ನು ತೆಗೆದುಕೊಳ್ಳದೆ, ವಾಕ್ಯಗಳಂತೆ ಜೀವಿಸದೆ ಇನ್ನೂ ಹಳೆಯ ರೀತಿಯಲ್ಲಿ ಜೀವಿಸುವ ಅನೇಕರು ಸಭೆಗಳಲ್ಲಿದ್ದಾರೆ, ಮನೆಗಳಲ್ಲಿದ್ದಾರೆ. ಅಲ್ಲೆಲ್ಲೂಯಾ. ಇಂಥವರಿಗೆ ದೇವರ ಬಿಡುಗಡೆಯನ್ನು ನೋಡೋದಕ್ಕೆ ಆಗೋದಿಲ್ಲ. ಅಲ್ಲೆಲ್ಲೂಯಾ. ಅದಕ್ಕೆ ಸಾಮುವೆಲನ್ನು ಹೇಳುತ್ತಾ, ಅದನ್ನು ನಿಮ್ಮ ಮಧ್ಯದಲ್ಲಿರುವುದನ್ನು ನೀವು ತೆಗೆದು ಹಾಕಿರಿ. ಅನೇಕ ವೇಳೆಗಳಲ್ಲಿ ನಮಗೆ ಗೊತ್ತಾಗುತ್ತೆ ಇದು ಮಾಡಬಾರ್ದು, ಇದು ಸರಿಯಿಲ್ಲ, ಇದು ದೇವರಿಗೆ ವಿರುದ್ಧವಾದದ್ದು. ಆದರೂ ನಾವು ಅದನ್ನು ನೆರವೇರಿಸೋದಿಲ್ಲ, ಅವುಗಳನ್ನ ಮರೆತುಬಿಟ್ಟು ನಾವು ಅನ್ಯ ಜನಗಳ ಹಾಗೆ ಅವುಗಳಂತೆ ಜೀವಿಸುವುದಕ್ಕೆ ಅವಿಷ್ಟ, ಅದನ್ನು ಬಿಡೋದಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಫಿಲಿಸ್ಟಿಯರು ಬಹಳವಾಗಿ ತಗ್ಗಿಸಲ್ಪಟ್ಟರು. ಯಾವಾಗ ತಗ್ಗಿಸಲ್ಪಟ್ಟರು? ಇವರು ದೇವ ಮನುಷ್ಯನಿಗೆ ವಿಧೇಯರಾಗಿ ಅವನ ಮಾತನ್ನು ಕೇಳಿ ಏನೆಲ್ಲ ದೇವರಿಗೆ ವಿರುದ್ಧವಾಗಿತ್ತು, ಏನೆಲ್ಲ ಇವರು ದೇವರಿಂದ ಕೇಳಿದ್ದರು, ಅವುಗಳನ್ನು ತೆಗೆದು ಹಾಕಲ್ಪಟ್ಟಾಗ ಫಿಲಿಸ್ಟಿಯರು ಇಸ್ರಾಯೇಲರ ಮುಂದೆ ತಗ್ಗಿಸಲ್ಪಡುತ್ತಾ ಇದ್ದಾರೆ. ಈಗ ನಮಗೆ ದೇಶದ ಜನರು ಅಲ್ಲ ವಿರೋಧಿಗಳು, ನಮಗೊಬ್ಬ ವಿರೋಧಿಯಾಗಿದ್ದಾನೆ, ಅವನು ಸೈತಾನನಾಗಿದ್ದಾನೆ. ಅವನೇ ನಮಗೆ ಕಷ್ಟಗಳನ್ನು, ಹೋರಾಟಗಳನ್ನು, ನಷ್ಟಗಳನ್ನು ತರುವವನಾಗಿದ್ದಾನೆ. ಅವನೇ ನಮಗುಳ್ಳವುಗಳನ್ನು ನಷ್ಟಪಡಿಸುವವನಾಗಿದ್ದಾನೆ. ನಮ್ಮನ್ನು ಅನೇಕ ಕಷ್ಟಗಳಲ್ಲಿ, ನಷ್ಟಗಳಲ್ಲಿ ಸಿಕ್ಕಿಸುವವನಾಗಿದ್ದಾನೆ. ಇವನು ದೇವ ಮಕ್ಕಳಿಗೆ ವಿರೋಧಿಯಾಗಿದ್ದಾನೆ, ಇವನು ವಿರೋಧವಾದ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ಅಲ್ಲೆಲೂಯಾ. ಇವನನ್ನು ಜಯಿಸಬೇಕಾದರೆ, ಇವನ ಮೇಲೆ ನಾವು ಜಯ ಹೊಂದಬೇಕಾದರೆ, ಇವನು ನಮ್ಮ ಪ್ರಾಂತ್ಯದ ಒಳಗೆ ಬರದೇ ಇರಬೇಕಾದರೆ, ಅಲ್ಲೆಲೂಯಾ, ನಾವೇನು ಮಾಡಬೇಕು? ಯಾವಾಗ ನಾವು ರಕ್ಷಿಸಲ್ಪಡುತ್ತೇವೆಯೋ ದೇವರ ಮಕ್ಕಳಾಗಿ ಮಾರ್ಪಡುತ್ತೇವೆ. ಸೈತಾನನಿಗೂ ದೇವರು ನಮ್ಮನ್ನು ರಕ್ಷಿಸುವವನಾಗಿದ್ದಾನೆ. ಯಾವಾಗ ಈ ಕಾರ್ಯಗಳು ನಮ್ಮ ಒಳಗಡೆ ಬರುತ್ತವೆಯೋ ಆಗ ಸೈತಾನನು ನಮ್ಮ ಒಳಗಡೆ ಬಂದು ವಾಸ ಮಾಡುವವನಾಗಿದ್ದಾನೆ, ಅವನ ಕಾರ್ಯಗಳು ನಮಗಿರುತ್ತೆ. ಇಸ್ರಾಯೇಲರನ್ನು ದೇವರು ಕರೆಯುವಾಗ ದೇವರು ಹೇಳಿದನು, ನಾನೇ ನಿಮಗೆ ದೇವರು, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಅಲ್ಲೆಲ್ಲೂಯಾ. ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಇಸ್ರಾಯೇಲರು ರಕ್ಷಿಸಲ್ಪಟ್ಟರು, ದೇವರ ಮಕ್ಕಳಾಗಿ
ಮಾರ್ಪಟ್ಟರು. ಅದಕ್ಕೆ ಮುಂಚೆ ಅವರಿಗೆ ಅನ್ಯ ಆರಾಧನೆ ಇತ್ತು, ಅವರು ಅನ್ಯ ದೇಶದಲ್ಲಿದ್ದರು, ಅನ್ಯ ದೇಶದವರು ಇವರನ್ನು ಆಳುತ್ತಾ ಇದ್ದರು. ಯಾವಾಗ ದೇವರು ಇವರನ್ನು ರಕ್ಷಿಸಿದನು, ಇವು ಅವುಗಳಿಂದ ಬೇರ್ಪಟ್ಟರು. ಬೇರ್ಪಟ್ಟ ಮೇಲೂ ಇವು ಇವರ ಮಧ್ಯದಲ್ಲಿ ಇದೆ. ಅದಕ್ಕೆ ಇವರು ಸೋತು ಹೋಗುತ್ತಾ ಇದ್ದಾರೆ, ಕಷ್ಟಪಡುತ್ತಾ ಇದ್ದಾರೆ. ಹಾಗಾದರೆ ಜಯ ಹೊಂದುವುದಕ್ಕೆ ಏನು ಮಾಡೋದು? ಜಯದ ಜೀವನ ಮಾಡುವುದಕ್ಕೆ ನಾವೇನು ಮಾಡುವುದು? ದೇಶದಲ್ಲಿ ದೇವರ ಕಷ್ಟಗಳನ್ನು ಜಯಿಸುವುದಕ್ಕೆ ನಾವೇನು ಮಾಡೋದು? ನಮ್ಮ ವಿರೋಧಿಯಾದ ಸೈತಾನನ ಮುಂದೆ ದೇವರೇ, ನಾವು ಒಂದು ಒಳ್ಳೆ ಜೀವನ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು? ದೇವರು ಹೇಳುತ್ತಾನೆ, ನಿಮ್ಮ ಮಧ್ಯದಲ್ಲಿರುವ ಈ ಕಾರ್ಯಗಳನ್ನು ತೆಗೆದು ಹಾಕಿರಿ. ಇಲ್ಲ ಇಲ್ಲ, ಇವು ನಮಗೆ ಬೇಕು. ಗಂಡ ಹೊಡೆದ್ರೆ ನಾನು ಜಗಳ ಮಾಡಬೇಕು, ಅವನು ಬೈದ್ರೆ ನಾನು ಬೈಬೇಕು, ಅವನು ಸಿಟ್ಟು ಮಾಡಿಕೊಂಡ್ರೆ ನಾನು ಸಿಟ್ಟು ಮಾಡ್ಕೋಬೇಕು. ಹಲ್ಲೆಲೂಯಾ. ನಮ್ಮನ್ನು ಬಿಟ್ಟು ಹೋಗ್ತಿಲ್ಲ. ನಾವು ಅನ್ಯರಾಗಿದ್ದಾಗ, ಅನ್ಯ ಜನರಾಗಿದ್ದಾಗ ನಾವು ಕೂಡ ಸೈತಾನನ್ನ ಸಾಕೊಂಡಿದ್ವು. ನಾವೇನು ಮಾಡ್ತಿದ್ದೀವಿ ದೇವ್ರ ಮಕ್ಕಳಾಗೋದಕ್ಕೆ ಮುಂಚೆ? ನೀವು ಮಾತಾಡಬೇಕು. ಎಲ್ಲದಕ್ಕೂ ವಿಗ್ರಹ ಆರಾಧನೆ ಅಂತೀರ್ರಿ. ಪೂಜೆ ಮಾಡ್ತಿದ್ವಿ, ಜಗಳ ಮಾಡ್ತಿದ್ವಿ, ಕೋಪ ಮಾಡ್ಕೊಂತಿದ್ವಿ, ಸಿಟ್ಟು ಮಾಡ್ಕೊಳ್ತಿದ್ವಿ. ಮಾತಾಡಬೇಕು, ನೀವು ಹೇಳಬೇಕು ಏನು ಮಾಡ್ತಿದ್ವಿ. ಎಲ್ಲ ಇತ್ತು ಇದನ್ನು. ಇದೆಲ್ಲ ಯಾರಿಗೆ ಸ್ವಂತ? ಇವೆಲ್ಲ ಸೈತಾನನ ಸ್ವಭಾವ, ಇವೆಲ್ಲ ಸೈತಾನನ ಸ್ವತ್ತು. ನಾವೆಲ್ಲ ಹೀಗೆ ಜೀವಿಸ್ತಾ ಇದ್ವಿ, ಅದಕ್ಕೆ ನಾವು ಆಗಿದ್ವಿ. ಅಂಥ ಕಾರ್ಯಗಳು ನಮ್ಮೊಳಗಡೆ ಇತ್ತು. ನಾವು ಸೈತಾನನ ಮನೆ ಒಳಗಡೆ ಸಾಕೊಂಡಿದ್ವಿ. ನಾಯಿನ ಹೆಂಗೆ ಸಾಕಿದ್ವು, ಬೆಕ್ಕನ ಹೆಂಗೆ ಸಾಕಿದ್ವು, ಕುರಿನ ಹೆಂಗೆ ಸಾಕಿದ್ವು, ಪಾರ್ವಳನ ಹೇಗೆ ಸಾಕಿದ್ವು, ಹಾಗೆ ಸೈತಾನನ ಕೂಡ ನಮ್ಮ ಮನೆಯಲ್ಲಿ ಸಾಕೊಂಡಿದ್ವಿ. ಅವನು ನಮ್ಮ ಮನೆಗಳನ್ನ ಆಳ್ತಾ ಇದ್ದ, ಅವನು ನಮ್ಮ ಮನೆಗಳನ್ನ ನಡೆಸ್ತಾ ಇದ್ದ. ನಾವು ಅವನ ಆಳ್ವಿಕೆಯಲ್ಲಿ ಇದ್ದೆವು. ಅವನು ನಷ್ಟ ಪಡಿಸ್ತಾ ಇದ್ದ, ಕಷ್ಟ ಪಡಿಸ್ತಾ ಇದ್ದ, ದುಃಖ ಪಡಿಸ್ತಾ ಇದ್ದ, ಇವೆಲ್ಲ ನಮ್ಮಲ್ಲಿ ನಡೀತಾ ಇತ್ತು. ಯಾವಾಗ ಯೇಸು ನಮ್ಮ ಜೀವನದಲ್ಲಿ ಬಂದನು, ಯಾವಾಗ ನಾವು ದೇವರ ಮಕ್ಕಳಾಗಿ ಮಾರ್ಪಟ್ಟವು, ಅವನು ನಮ್ಮನ್ನು ಬಿಟ್ಟೋದನು, ನಾವು ಪ್ರತ್ಯೇಕವಾದೆವು. ಅಲ್ಲೆಲ್ಲೂಯ. ಆದರೂ ನಾಯಿ ಹೇಗೆ ಹೋಯ್ತು ಹಾಗೆ ತಿರುಗಿ ಬಂದ ಹಾಗೆ ಸೈತಾನನು ತಿರುಗಿ ಬರ್ತಾ ಇದ್ದಾನೆ. ಯಾಕೆ? ಅವನಿಗೆ ಸಂಬಂಧವಾದ ಕಾರ್ಯಗಳು ನಮ್ಮ ಒಳಗಡೆ ಇದೆ, ನಮ್ಮ ಮನೆ ಒಳಗಡೆ ಇದೆ, ಮನೆಯಲ್ಲಿರುವವರ ಒಳಗಡೆ ಇದೆ. ಅವನು ಹೋದವನು ಯಾಕೆ ತಿರುಗಿ ಬರುತ್ತೆ? ಅದು ನಾಯಿಗೆ ಇಷ್ಟ, ಆ ಮನೆ ಯಜಮಾನನ ಇಷ್ಟ, ಮನೆ ಜನರು ಇಷ್ಟ, ಆದರೆ ಸೈತಾನನಿಗೂ ಇಷ್ಟ. ಯಾಕೆ? ಅವನಿಗಿಷ್ಟವಾದ ಕಾರ್ಯಗಳು ಇವರ ಒಳಗಡೆ ಇದೆ, ಅವನಿಗೆ ಸಂಬಂಧವಾದ ಕಾರ್ಯಗಳು ಈ ಮನೆ ಒಳಗಡೆ ನಡೆಯುತ್ತಾ ಇದೆ. ಹೋದ ಸೈತಾನನು ತಿರುಗಿ ಬರುತ್ತಾ ಇದ್ದಾನೆ. ಈ ಪ್ರಾಣಿಗಳ ಮೂಲಕ ನಮಗೆ ನಷ್ಟ ಇಲ್ಲ, ಈ ಪಕ್ಷಿಗಳ ಮೂಲಕ ನಮಗೆ ನಷ್ಟ ಇಲ್ಲ, ಆದರೆ ವಿರೋಧಿಯಾದ ಸೈತಾನನು ಸುಮ್ಮನೆ ಬರೋದಿಲ್ಲ. ಅವನು ನಿನ್ನನ್ನು ನಷ್ಟಪಡಿಸುವುದಕ್ಕೆ ಬರುತ್ತಾನೆ, ಅವನು ನಿನ್ನನ್ನು ಕೊಲ್ಲುವುದಕ್ಕೆ ಬರುತ್ತಾನೆ, ಅವನಿನ ಸಮಾಧಾನವನ್ನು ನಷ್ಟಪಡಿಸುವುದಕ್ಕೆ ಬರುತ್ತಾನೆ, ಅವನು ಗಂಡ ಹೆಂಡತಿಯರ ಮಧ್ಯದಲ್ಲಿ ಬಂದು ಜಗಳ ಎಬ್ಬಿಸುವುದಕ್ಕೆ ಬರುತ್ತಾನೆ, ಅವರನ್ನು ಬೇರ್ಪಡಿಸುವುದಕ್ಕೆ ಬರುತ್ತಾನೆ, ಅವನು ದೇವರಿಂದ ದೂರ ಮಾಡುವುದಕ್ಕೆ ಬರುತ್ತಾನೆ. ಇವನಿಂದ ಯಾವಾಗಲೂ ನಿಮಗೆ ನಷ್ಟ ಇರುತ್ತೆ, ಇವನಿಂದ ಯಾವಾಗಲೂ ನಿಮಗೆ ಕಷ್ಟ ಇರುತ್ತೆ. ಯಾಕೆ? ಅವನಿಗೆ ಸಂಬಂಧವಾದ ಕಾರ್ಯಗಳು ನಿಮ್ಮ ಒಳಗಡೆ ಇದೆ. ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಳ್ತೀನಿ. ಪ್ರಾಣಿನ ಸಾಕೊಂಡಿದ್ವಿ, ಹಾಗೆ ಸೈತಾನ ಕೂಡ ಸಾಕೊಂಡಿದ್ವಿ. ನಾವು ಅವನಿಗೇನೆಲ್ಲ ಬೇಕೋ ಕೊಡ್ತಿದ್ವಿ. ನಾವು ಅವನ ಆಹಾರ ಯಾವುದು ಯಾವುದು? ಜಗಳ, ಕೋಪ. ನಿಮ್ಗೆ ಅಭ್ಯಾಸ ಆಗ್ಬಿಡ್ಬೇಕು, ಅದಕ್ಕೆ ತಿರುಗಿ ತಿರುಗಿ ಕೇಳೋದು. ನೀವು ಹಂಗೆ ಮಾಡ್ಕೊಳ್ಳೋಗಿ ನೆನಪಾಗ್ಬಿಡ್ಬೇಕು, ಅಯ್ಯೋ ಇದು ವಿಗ್ರಹ ಆರಾಧನೆಪ್ಪ, ಇದು ಬೇಡಪ್ಪ, ಜಗಳ ಆಡೋ ಅನಿಸ್ಬೇಕು, ಅಯ್ಯೋ ಜಗಳ ಬೇಡಪ್ಪ. ಅದಕ್ಕೆ ನಿಮ್ಮ ಕೈಲಿ ಮಾತಾಡ್ಸೋದು ಹೇಳಿ. ಯಾವಾಗ ಇವುಗಳು ನಮ್ಮೊಳಗಡೆ ಇರುತ್ತೋ ಅವನು ಹೋಗಿರ್ತಾನೆ, ಅವನು ಮತ್ತೆ ಬರ್ತಾನೆ. ಅವನು ಹೋದ, ತಿರುಗಿ ಬಂದ. ಯಾಕೆ? ನಾವು ಅವನಿಗಿಷ್ಟ. ಯಾರಿಗಿಷ್ಟ? ಯಾರಿಗಿಷ್ಟ? ಅವನಿಗಿಷ್ಟ, ಅದಕ್ಕೆ ಬರ್ತಾನೆ ಅವನು. ನನಗೆ ಸಂಬಂಧವಾದದ್ದು ಈ ಅಪ್ಪನೊಳಗಡೆ ಇದೆ, ಈ ಅಮ್ಮ ಒಳಗಡೆ ಇದೆ, ನಾನು ಹೋಗ್ತೀನಿ. ಅವನು ಬಂದು ಸುಮ್ಮನೆ ಇರ್ತಾನ? ನಾಯಿ ಬಂದು ಪಾಪ ಬಾಲ ಆಡಿಸ್ಕೊಂಡು ನಿಮ್ಮ ಮೈ ಶರೀರನೆಲ್ಲ ಒಂದ್ಸರಿ ನಕ್ಬಿಡ್ತದೆ. ಪ್ರೀತಿ, ನಿಮಗೂ ಸಂತೋಷ, ಅಯ್ಯೋ ನಾಯಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ. ಸ್ವಲ್ಪ ಅದಕ್ಕೆ ಊಟ ಕೂಡ ಹಾಕ್ತೀರಿ, ಮಾಂಸನೂ ಹಾಕ್ತೀರಿ, ಅಯ್ಯೋ ಇದಕ್ಕೆ ಎಷ್ಟು ಕೃತಜ್ಞತೆ ಇದೆ, ಇದನ್ನೆಷ್ಟು ನಮ್ಮ ಪ್ರೀತಿನ ಅದು ಆ ಪ್ರೀತಿನ ನಮಗೆ ತೋರಿಸುತ್ತೆ, ಸಂತೋಷ. ಶತ್ರು ಏನು ಮಾಡ್ತಾನೆ? ನಿಮ್ಮ ಒಳಗಡೆ ಇಕ್ಕಿ ನಿಮಗಿರೋದನ್ನೆಲ್ಲ ನಷ್ಟ ಮಾಡ್ತಾನೆ.
ನಿಮ್ಮ ಮನೇಲಿ ಸಮಾಧಾನ ಕೆಡಿಸ್ತಾನೆ. ಹೀಗೆ ಅನೇಕ ದೇವ ಮಕ್ಕಳು ಈ ದಿನಗಳಲ್ಲಿ ಜೀವಿಸ್ತಾ ಇರೋದು. ಇವರು ಹೊರಗಡೆ ಯಾರೋ ದೇವರ ಮಕ್ಕಳು, ಒಳಗಡೆ ಏನಿದೆ? ಸೈತಾನ ಸ್ವಭಾವಗಳು ಇವರ ಒಳಗಡೆ ವಾಸ ಮಾಡುತ್ತಾ ಇದೆ. ಅದಕ್ಕೆ ಹೋಗು, ಎಲ್ಲ ಪ್ರಾರ್ಥನೆಗಳಲ್ಲಿ ಎಲ್ಲ ಕೂಟಗಳು ಏಯ್ ಬಿಟ್ಟೋಗು, ಏಯ್ ಬಿಟ್ಟೋಗು, ಏ ಬಿಟ್ಟೋಗು. ಆದರೂ ಬಿಟ್ಟೋದಂಗೆ ಇರುತ್ತೆ, ಮತ್ತೆ ಒಳಗಡೆ ಇರುತ್ತೆ. ಯಾಕೆ? ಸಂಬಂಧವಾದದ ಒಳಗಡೆ ಇದೆ. ಇವನು ಓದ ತಿರುಗಿ ಬರ್ತಾ ಇದ್ದಾನೆ. ಅದಕ್ಕೆ ಪ್ರವಾದಿ ಹೇಳ್ತಾರೆ, ನಿಮ್ಮ ಮಧ್ಯದಲ್ಲಿರುವುದನ್ನು ತೆಗೆದು ಬಿಸಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲದಕ್ಕಿಂತ ಮತ್ತೊಂದು ಪಾಪ ಇದೆ, ದೇವರಿಗಿಂತ ಹೆಚ್ಚಾಗಿ ಯಾರನ್ನಾದರೂ ಯಾವುದನ್ನಾದರೂ ಪ್ರೀತಿಸುವುದಾದರೂ ಅದು ವಿಗ್ರಹ ಆರಾಧನೆಗೆ ಸಮವಾದ ಪಾಪ. ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ದೇವರಿಗಿಂತ ಹೆಚ್ಚಾಗಿ ನೀವು ಬೇರೆ ಯಾವುದನ್ನಾದರೂ, ಅದು ಆಸ್ತಿ ಇರ್ಬೋದು, ಅದು ಚಿನ್ನ ಇರ್ಬೋದು, ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು, ಹಣ ಆಗ್ಬೋದು, ವಿದ್ಯಾಭ್ಯಾಸ ಆಗ್ಬೋದು, ನೀವು ಏನನ್ನಾದರೂ ದೇವರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡುವುದಾದರೆ, ಅಯ್ಯೋ ನನ್ನ ಗಂಡ ಅಂದರೆ ನನಗೆ ಪ್ರಾಣ ರೀ, ಅಯ್ಯೋ ನನ್ನ ಮಕ್ಕಳು ಅಂದರೆ ನನಗೆ ಜೀವ ರೀ, ಅಯ್ಯೋ ಇದು ನಮ್ಮ ಅಮ್ಮ ಕೊಟ್ಟಿದ್ದರೆ, ನಮ್ಮ ಅಜ್ಜಿ ಕೊಟ್ಟಿದ್ದರೆ, ಅಯ್ಯೋ ಇದು ನನ್ನ ಜೀವ ರೀ, ನನ್ನ ಶತ್ರು ಇದನ್ನು ಮಾತ್ರ ಏನು ಮಾಡಲ್ಲ. ಇದೆಲ್ಲ ವಿಗ್ರಹಾರಾಧನೆಗೆ ಸಮವಾದ ಪಾಪ. ವಿಮೋಚನಾ ಕಾಂಡ 25. ನಿನ್ನ ದೇವರಾದ ಯೆಹೋವನೆಂಬ ನಾನು, ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು, ಗಮನಿಸಿ ಗಮನಿಸಿ ಗಮನಿಸಿ, ನನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸಿ, ನಾನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದ್ದರಿಂದ ನನಗೆ ಸಲ್ಲಬೇಕಾದ ಮಹಿಮೆಯನ್ನು ನಾನು ಮತ್ತೊಬ್ಬನಿಗೆ ಸಲ್ಲುವುದಕ್ಕೆ ಬಿಡೋದಿಲ್ಲ. ಅಲ್ಲೇಲೂಯ. ಆದ್ದರಿಂದ ನಾವು ದೇವರನ್ನಲ್ಲದೆ ನಾವು ಬೇರೆ ಯಾರನ್ನು ಹೆಚ್ಚಾಗಿ ಪ್ರೀತಿಸಬಾರದು. ನಮ್ಮ ಜೀವನದಲ್ಲಿ ನಾವು ಮೊದಲನೇ ಸ್ಥಾನವನ್ನು ನಮ್ಮ ದೇವರಿಗೆ ನಾವು ಸಲ್ಲಿಸಬೇಕಾಗಿದೆ. ಅದುವೇ ನಿಜವಾದ ಪ್ರೀತಿಯಾಗಿದೆ, ಅದುವೇ ನಿಜವಾದ ಗೌರವವಾಗಿದೆ, ಅದುವೇ ನಿಜವಾಗಿ ನಿಜವಾಗಿ ನಾವು ನಮ್ಮ ದೇವರಿಗೆ ಸಲ್ಲಿಸುವ ಕಾಣಿಕೆಯಾಗಿದೆ. ಇನ್ನು ಅನೇಕರ ಜೀವನದಲ್ಲಿ ಇದು ನೋಡೋದಕ್ಕಾಗೋದಿಲ್ಲ. ಎಲ್ಲವೂ ಅವರವರಿಗೆ ಬೇಕಾದ ಹಾಗೆ ಸಲ್ಲಿಸಿ ಅವರಿಗೆ ಬೇಕಾದಾಗ ದೇವರ ಸಮ್ಮುಖಕ್ಕೆ ಬರುತ್ತಾರೆ. ದೇವರೇ ನನ್ನನ್ನು ಆಶೀರ್ವದಿಸು, ದೇವರೇ ನನ್ನ ಕುಟುಂಬವನ್ನು ಆಶೀರ್ವದಿಸು, ದೇವರೇ ನನಗೆ ಕೆಲಸ ಕೊಡು, ದೇವರೇ ನನಗೆ ಹಣ ಕೊಡು, ದೇವರೇ ನನಗೆ ಮದುವೆ ಮಾಡಿಕೊಡು, ದೇವರೇ ನನಗೆ ಒಳ್ಳೆ ಗಂಡ ಕೊಡು, ಒಳ್ಳೆ ಹೆಂಡತಿ ಕೊಡು, ಇದೆ ಕೇಳುವುದಕ್ಕ ದೇವರ ಸಮ್ಮುಖಕ್ಕೆ ಬರುತ್ತಾರೆ. ಇಲ್ಲ, ದೇವರ ಸಮ್ಮುಖಕ್ಕೆ ನಾವು ಬರುವಂತದ್ದು ನಾವು ಮೊದಲನೆಯ ಸ್ಥಾನ ದೇವರಿಗೆ ಕೊಡಬೇಕಾಗಿದೆ. ಓ ಆತನೇ ದೇವರಾಗಿದ್ದಾನೆ, ಆತನೇ ದೊಡ್ಡವನಾಗಿದ್ದಾನೆ, ಆತನಲ್ಲದೆ ಬೇರೆ ಯಾರು ನಮಗೆ ಮುಖ್ಯವಾಗಿರಬಾರದು, ಆತನಲ್ಲದೆ ಬೇರೆ ಯಾರನ್ನು ಜೀವನದಲ್ಲಿ ನಾವು ಪ್ರೀತಿಸಬಾರದು. ಕಾರಣ ದೇವರು ಹೇಳುತ್ತಾ ಇದ್ದಾನೆ, ನನ್ನ ಮಹಿಮೆಯನ್ನು ನಾನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವುದಿಲ್ಲ. ಯಾವಾಗ ನೀವು ಇದನ್ನು ಮಾಡುತ್ತೀರೋ, ಯಾವಾಗ ಇವುಗಳನ್ನು ನೀವು ನೆರವೇರಿಸುತ್ತೀರೋ, ಇದು ವಿಗ್ರಹ ಆರಾಧನೆಗೆ ಸಮವಾದ ಪಾಪವಾಗಿದೆ. ಹಲ್ಲೆಲೂಯಾ. ಯಾವಾಗ ನಾವು ವಿಗ್ರಹ ಆರಾಧನೆಗೆ ಸಮವಾದ ಪಾಪ ಮಾಡುತ್ತೇವೆಯೋ ಆಗ ದೇವರು ಕೋಪ ಪಡುವವನಾಗಿದ್ದಾನೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3:6, ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಯಾವುಗಳ ನಿಮಿತ್ತ ದೇವರಿಗೆ ಕೋಪ ಉಂಟಾಗುತ್ತದೆ? ಮೇಲೆ ಹೇಳಲ್ಪಟ್ಟಿದೆ, ನಾವು ದೇವರಿಗೆ ವಿರುದ್ಧವಾಗಿ ಮಾಡುವ ವಿಗ್ರಹಾರಾಧನೆ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇವುಗಳ ನಿಮಿತ್ತ ದೇವರಿಗೆ ಕೋಪವು ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳಿಗೆ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೋಷಣೆ, ಬಾಯಿಂದ ಹೊರಡುವ ದುರ್ಭಾಷೆ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಹಲ್ಲೆಲೂಯಾ. ಇವುಗಳು ನಮ್ಮ ಒಳಗಡೆ ಇದ್ರೆ ಏನಾಗುತ್ತಂತೆ, ದೇವರಿಗೆ ಕೋಪ ಉಂಟಾಗುತ್ತದೆ. ನಮ್ಮ ಮೇಲೆ ದೇವರಿಗೆ ಪ್ರೀತಿ ಬರೋದಿಲ್ಲ, ನಮ್ಮನ್ನು ನೋಡಿ ದೇವರು ಸಂತೋಷಗೊಳ್ಳೋದಿಲ್ಲ, ನಾವು ದೇವರನ್ನು ಮೆಚ್ಚಿಸುತ್ತಾ ಇಲ್ಲ,
ಯಾವಾಗ ಇವುಗಳು ನಮಗೆ ನಮಗುಳ್ಳವುಗಳಾಗಿ ಇವುಗಳನ್ನು ನಾವು ಒಳಗಡೆ ಇಟ್ಟುಕೊಂಡಿರುತ್ತೇವೆಯೋ, ನಿಮ್ಮ ಆರಾಧನೆಯಲ್ಲಿ ದೇವರು ಸಂತೋಷಗೊಳ್ಳೋದಿಲ್ಲ, ನಿಮ್ಮ ಪ್ರಾರ್ಥನೆಗಳಲ್ಲಿ ದೇವರು ಸಂತೋಷಗೊಳ್ಳೋದಿಲ್ಲ, ನಿಮ್ಮ ಉಪವಾಸಗಳಲ್ಲಿ ದೇವರು ಸಂತೋಷಗೊಳ್ಳೋದಿಲ್ಲ. ದೇವರು ಸಂತೋಷಗೊಳ್ಳಬೇಕಾದ್ರೆ ಮೊದಲು ಇವುಗಳನ್ನು ನಾವು ತೆಗೆದು ಹೊರಗಡೆ ಹಾಕಬೇಕು. ಅಲ್ಲೆಲೂಯ. ಆಗ ದೇವರು ನಮ್ಮಲ್ಲಿ ಸಂತೋಷಗೊಳ್ಳುವವನಾಗಿದ್ದಾನೆ. ಕಾರಣ ಅನ್ಯ ಆರಾಧನೆಗಳು, ಅನ್ಯ ಕಾರ್ಯಗಳು ದೇವರಿಗೆ ವಿರುದ್ಧವಾದದ್ದು, ದೇವರು ಇಷ್ಟಪಡದೇ ಇರುವಂಥದ್ದು ನಮ್ಮ ಒಳಗಡೆ ಯಾವುದೊಂದು ಇರಬಾರದು. ನ್ಯಾಯಸ್ಥಾಪಕರು 2:11-14 ವಾಕ್ಯದವರೆಗೂ ಓದೋಣ. ಈ ಇಸ್ರಾಯೇಲ್ಯರು ಬಾಳನ ಪ್ರತಿಮೆಗಳನ್ನು ಪೂಜಿಸಿ, ನೋಡಿ, ಬಾಳನ ಪ್ರತಿಮೆಗಳನ್ನು ಪೂಜಿಸಿ ಯಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಯಹೋವನ ದೃಷ್ಟಿಯಲ್ಲಿ ಏನಾದರೂ ದ್ರೋಹಿಗಳಾದರು. ಯಾಕೆ ದ್ರೋಹಿಗಳಾದರು? ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಿ ಇವರು ದ್ರೋಹಿಗಳಾಗುತ್ತಾ ಇದ್ದಾರೆ. ಹಾಗೆ ದಿನ ನೋಡೋದು, ಸಮಯ ನೋಡೋದು, ಕಾಲ ನೋಡೋದು, ಒಳ್ಳೆ ದಿನ ನೋಡೋದು, ಕೆಟ್ಟ ದಿನ ನೋಡೋದು, ಇವೆಲ್ಲ ವಿಗ್ರಹ ಆರಾಧನೆಗೆ ಸಮವಾದ ಪಾಪವಾಗಿದೆ. ನೀವು ಅವುಗಳನ್ನು ಮಾಡುವಾಗ ನೀವು ದ್ರೋಹಿಗಳು, ದೇವರ ಮಕ್ಕಳಲ್ಲ. ತಮ್ಮ ಪಿತೃಗಳನ್ನು ಐಗುಪ್ತದಿಂದ ಕರೆತಂದ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಅಂದರೆ ತಮ್ಮ ಸುತ್ತಣ ಜನಾಂಗಗಳ ದೇವರುಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡಬಿದ್ದು ಯೆಹೋವನನ್ನು ರೇಗಿಸಿದರು. ಯಾರು ರೇಗಿಸ್ತಾ ಇರೋದು? ಯಾರು? ಇಸ್ರಾಯೇಲ್ಯರು ದೇವರನ್ನು ರೇಗಿಸುತ್ತಾ ಇರೋದು. ಯಾರು ಇಸ್ರಾಯೇಲ್ಯರು? ದೇವರ ಮಕ್ಕಳು. ಯಾರು ದೇವರ ಮಕ್ಕಳು? ನಾವೇ. ಹಾಗೆ ದೇವ ಮಕ್ಕಳೇನ್ ಮಾಡ್ತಾ ಇದಾರೆ? ದೇವ್ರನ್ನ ರೇಗಿಸ್ತಾ ಇದ್ದಾರೆ. ಅವರು ಯೆಹೋವನನ್ನು ಬಿಟ್ಟು ಬಾಳ್ ಅಷ್ಟರೋತ್ ಎಂಬ ದೇವತೆಗಳನ್ನು ಪೂಜಿಸುವವರಾದ್ದರಿಂದ ಯೆಹೋವನ ಕೋಪವು ಅವರ ಮೇಲೆ ಉರಿಯ ಹತ್ತಿತ್ತು. ಯಾರ ಮೇಲೆ? ಯಾರ ಕೋಪ? ಈಗ ನೀವು ನೋಡ್ಬೇಕು, ನಿಮ್ ಮೇಲೆ ದೇವ್ರ ಪ್ರೀತಿ ಇದೆಯಾ, ಕೋಪ ಇದೆಯಾ? ನೀವೇ ಒಂದು ನಿಮಿಷ ನಿಮ್ಮನ್ನು ನೀವೇ ಚೆಕ್ ಮಾಡ್ಕೋಬೇಕು. ನಿಮ್ಮನ್ನು ನೋಡಿ ದೇವರು ಸಂತೋಷ ಪಡ್ತಾ ಇದ್ದಾರ? ಪ್ರತಿ ದಿವಸ ಸಿಟ್ಟಪ್ಪ, ನನ್ನ ಹೆಂಡತಿಗೆ ಸಿಟ್ಟು ಬಂದರೆ ಮುಗೀತು, ಇದೇನಕ್ಕೆ ಸಮ? ನಾವೆಲ್ಲ ಬಿಟ್ಬಿಟ್ಟಿದ್ದೀರಿ, ವಿಗ್ರಹ ಆರಾಧನೆಲ್ಲ ತುಂಬ ವರ್ಷ ಆಗೋಯ್ತು, ನಾವು ದೇವ್ರ ಮಕ್ಕಳು ಹೇಳೋರನ್ನ ಕೇಳಿದ್ದೀರಾ? ಏ, ನಾವೆಲ್ಲ ಬಿಟ್ಟು 15 ವರ್ಷ ಆಗೋಯ್ತಪ್ಪ. ಏ, ನೀವು ಬಿಟ್ಬಿಡ್ರಿ. ಏನು ಬಿಟ್ಬಿಡಿ? ಅನ್ಯ ಆರಾಧನೆ ಬಿಟ್ಬಿಡಿ. ಆದರೆ ಅನ್ಯ ಆರಾಧನೆಗೆ ಸಮವಾದ ಪಾಪ ದೇವ ಮಕ್ಕಳಲ್ಲಿ ಇಂದು ವಾಸ ಮಾಡ್ತಾ ಇದೆ. ಇದು ಗೊತ್ತಿಲ್ಲ ಇವರಿಗೆ, ಇದು ಪಾಪ ಅಂತ. ಓ, ಜಗಳ ಆಡ್ಬೋದು, ಜಗಳ ಆಡ್ಬಿಟ್ಟು ದೇವ್ರಿಗೆ ಕ್ಷಮಿಸ್ಬಿಡಪ್ಪ, ಒಂದು ಉಪವಾಸ ಹಾಕ್ಬಿಟ್ರೆ ದೇವ್ರಿಗೆ ಕ್ಷಮಿಸ್ಬಿಡ್ತಾನೆ. ಆದರೆ ಮತ್ತೆ ಮಾಡಬೇಡಿ ಉಪವಾಸ ಹಾಕಿದ್ಮೇಲೆ. ಏನಕ್ಕೋಸ್ಕರ ಉಪವಾಸ ಮಾಡಿದ್ರಿ? ಜಗಳ ಮಾಡಿದ್ದಕ್ಕೋಸ್ಕರ. ಇನ್ಮೇಲೆ ಜಗಳ ಮಾಡಲೇಬಾರ್ದು, ಇನ್ಮೇಲೆ ಸಿಟ್ಟು ಮಾಡಲೇಬಾರ್ದು, ಇನ್ಮೇಲೆ ಶರೀರದ ಆಸೆ ಬರಲೇಬಾರ್ದು. ಬೇರೆಯವ್ರು ನೋಡಿದಾಗ, ವಾಲ್ ಪೋಸ್ಟ್ಗಳನ್ನ ಅರ್ಧಂಬರ್ಧಂ ನೋಡಿದಾಗ ಕಣ್ಣು ಮುಚ್ಕೊಂಡು ಹೋಗ್ತಾ ಇರ್ಬೇಕು, ಯೇಸಪ್ಪ ಸ್ತೋತ್ರ, ಯೇಸಪ್ಪ ಸ್ತೋತ್ರ, ಯೇಸಪ್ಪ ಸ್ತೋತ್ರ ಅಂತ. ಏ, ಚೆನ್ನಾಗಿದ್ದಲಿ ಅಂದರೆ ಆವಿ ಒಳಗಡೆ ಬಂದ್ಬಿಡ್ತು. ಅವನು ಬಂದು ನಿಮ್ಮನ್ನು ಪ್ರೇರೇಪಿಸ್ತಾನೆ. ಏನು ಮಾಡ್ತಾನೆ? ನೋಡು, ಚೆನ್ನಾಗೈತೆ ನೋಡು. ಹೊರಗಡೆ ಮಾತ್ರ ಆರಾಧನೆ ಯೇಸು ಕ್ರಿಸ್ತನ ಆರಾಧನೆ, ಒಳಗಡೆ ಏನಿದೆ? ಕಾಮಾಭಿಲಾಷೆ ಇದೆ. ಏನಿದೆ? ಕಾಮಾಭಿಲಾಷೆ ಇದೆ. ಎರಡು ಮ್ಯಾಚ್ ಆಗೋದಿಲ್ಲ. ನಿಮ್ಮ ಆರಾಧನೆ ದೇವ್ರನ್ನ ರೇಗಿಸ್ತಾ ಇದೆ, ನೀವು ದೇವ್ರಿಗೆ ಕೋಪ ಬರೋ ಹಾಗೆ ದೇವ್ರ ಆರಾಧನೆ ಮಾಡ್ತಾ ಇದ್ದೀರಿ. ಇಲ್ಲ, ದೇವ್ರ ಸಮ್ಮುಖಕ್ಕೆ ಬಂದ ತಕ್ಷಣ ಸಮೂಹಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮ ಮಧ್ಯದಲ್ಲಿರುವ ಎಲ್ಲ ಅನ್ಯ ದೇವತೆಗಳನ್ನು, ಅನ್ಯ ಆರಾಧನೆಯನ್ನು ತೆಗೆದು ಹಾಕಿ ತಕ್ಷಣ ಏನು ಮಾಡಬೇಕು? ದೇವ್ರ ಸಮ್ಮುಖಕ್ಕೆ ಬಂದಾಗ ಏನಿದೆ ಕೊರತೆ? ಏನಿದೆ ದೇವರಿಗೆ ವಿರುದ್ಧವಾದದ್ದು? ಏನಿದೆ ದೇವರಿಗೆ ಕೋಪ ಬರುವಂಥದ್ದು? ಏನಿದೆ ದೇವರನ್ನು ಕೋಪ ಎಬ್ಬಿಸುವಂಥದ್ದು? ದೇವರೇ, ಗೋ ತೆಗೆಯುತ್ತಾ ಇದ್ದೇನೆ, ಗೋ ದೇವರೇ ತೆಗೆಯುತ್ತಾ ಇದ್ದೇನೆ, ಇನ್ನು ಏನಾದರೂ ಇದ್ದರೆ ತೋರಿಸು ದೇವರೇ, ನಾನು ತೆಗೆದುಹಾಕುತ್ತೇನೆ. ಓದೋಣ. ಯೆಹೋವನನ್ನು ರೇಗಿಸಿದರು ಅವರು. ಯೆಹೋವನನ್ನು ಬಿಟ್ಟು ಬಾಳ್ ಅಷ್ಟರೋತ್ ಎಂಬ ದೇವತೆಗಳನ್ನು ಪೂಜಿಸುವುದರಿಂದ ಯೆಹೋವನ ಕೋಪವು ಅವರ ಮೇಲೆ ಉರಿಯುತ್ತಾಯಿತ್ತು. ಯಾಕಪ್ಪ ಕಷ್ಟ? ಯಾಕಪ್ಪ ಕಷ್ಟ? ಯಾಕಪ್ಪ ದರಿದ್ರ? ಯಾಕಪ್ಪ ಸಾಲ? ದೇವ್ರ ಕೋಪ ನಮ್ಮ ಮೇಲಿದೆ. ಯಾಕಿದೆ? ಆತನ ವಿರುದ್ಧವಾಗಿ ನಡೆಯುತ್ತಾ ಇದ್ದೇವೆ. ಆತನು ಅವರನ್ನು ಸೊರೆ ಮಾಡುವವರ ಕೈಗೆ ಒಪ್ಪಿಸಲು ಅವರು ಅವರನ್ನು ಸೊರೆ ಮಾಡಿದರು. ಆತನು ಅವರನ್ನು ಸುತ್ತಣ ವೈರಿಗಳಿಗೆ ಮಾರಿಬಿಟ್ಟನು. ಅವರ ಶತ್ರುಗಳ ಮುಂದೆ ನಿಲ್ಲಲಾರದವರಾದರು. ಅದಕ್ಕೆ ಅನೇಕರು ಶತ್ರು ಮುಂದೆ ಯಾಕೆ ನಿಲ್ತಿಲ್ಲ? ಅವನ ಸಂಬಂಧಿಗಳು ನಾವು, ಅವನ ಬಲಿಷ್ಠನು.
ಅವನು ನಮ್ಮನ್ನು ಸೋಲಿಸಿ ಸೋಲಿಸಿ ಹೋಗ್ತಾ ಇದ್ದಾನೆ, ನಾವು ಸೋತು ಹೋಗ್ತಾ ಇದ್ದೀವಿ. ಸೈತನ್ನ ಸೋಲಿಸೋದು ತುಂಬ ಈಸಿ ರೀ, ಅದಕ್ಕೆ ಮಚ್ಚು, ದೊಣ್ಣೆ, ಕತ್ತಿ ಎಲ್ಲ ತಗೊಳ್ಳೋದು ಬೇಕಾಗಿಲ್ಲ. ಅವನಿಗೆ ಸಂಬಂಧವಾದದ್ದು ನಿಮ್ಮೊಳಗಡೆಯಿಂದ ಈ ತೆಗೆದಾಕ್ಬಿಟ್ರೆ ಸಾಕು. ನೋಡಿ, ನೀವೇನೆಲ್ಲ ಓದಿದ್ರು ಇದೆಲ್ಲ ಏಸು ಒಳಗಡೆ ಇಲ್ಲ. ಏಸು ಕಾಮಾಭಿಲಾಷ ಇತ್ತ? ದುಂದೌತಣ ಇತ್ತ? ಸಿಟ್ಟಿತ್ತ? ಕೋಪ ಇತ್ತ? ಜಗಳ ಆಡಿದಿತ್ತ? ನೀವು ಓದಿದ್ಯಾ ಯಾವುದಾದ್ರೂ ಏಸುಗೆ ಸ್ವಂತ ಇದೆಯಾ? ನಮಗಿರಬಾರ್ದು. ಆಗ ಸೈತಾನಿಗೆ ನಮಗೂ ಸಂಬಂಧ ಇಲ್ಲ. ಯಾವಾಗ ಇದಿದೆ ನಿಮಗೆ ಸಂಬಂಧ ಇದೆ. ಅದಕ್ಕೆ ಸಮಯವೇ ಹೇಳ್ತಾನೆ ತೆಗೆದು ಹಾಕಿ. ಇವರು ತೆಗೆದು ಹಾಕಿದ್ರು. ಒಂದು ಸಾಮುವೆಲ್ ಏಳು ನಾಲ್ಕು. ಹಾಗೆಯೇ ಇಸ್ರಾಯೇಲರು ಬಾಳ ಅಶುರ ದೇವತೆಗಳನ್ನು ತೆಗೆದು ಹಾಕಿ ಯಹೋವನೊಬ್ಬನನ್ನೇ ಸೇವಿಸತೊಡಗಿದ್ದರು. ಪ್ರವಾದಿ ಹೇಳಿದ ತಕ್ಷಣ ಇವ್ರು ಏನ್ ಮಾಡಿದ್ರು? ತೆಗೆದು ಬಿಟ್ಟು ದೇವರನ್ನೇ ಈಗ ಆರಾಧನೆ ಮಾಡ್ತಾ ಇದ್ದಾರೆ, ದೇವರನ್ನೇ ಸ್ತುತಿಸ್ತಾ ಇದ್ದಾರೆ. ಆಗ ಸಮುವೆಲನು ತಿರುಗಿ ಅವರಿಗೆ ಇಸ್ರಾಯೇಲರು ಮಿಚ್ಚೆಯಲ್ಲಿ ಕೂಡಿ ಬರಲಿ, ಇದೇ ಸಭೆ ಮನ ತಿರುಗಿ ಬಂದು ಮನಪೂರ್ವಕವಾಗಿ ಪರಿಶುದ್ಧರಾಗಿ ದೇವರನ್ನು ಆರಾಧಿಸುವುದೇ ಸಭೆಯಾಗಿದೆ. ಸಮುವೆಲನು ಹೇಳಿದನು ಎಲ್ಲ ತೆಗೆದಾಕಿದ್ರು, ಈಗ ಬನ್ನಿ ಎಲ್ಲರೂ ಕೂಡಿ ಬನ್ನಿ. ಎಲ್ಲರೂ ಕೂಡಿ ಬರುತ್ತಾ ಇದ್ದಾರೆ. ಆಗ ಸಮುವೆಲನು ಇಸ್ರಾಯೇಲರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಅಲ್ಲೆಲ್ಲೂಯಾ. ನೀವು ಏಳನೇ ವಾಕ್ಯ ನೋಡುವಾಗ ಎಲ್ಲಿ ದೇವ ಮಕ್ಕಳು ಕೂಡಿ ಬಂದಿದ್ದಾರೋ ಎಲ್ಲೆಲ್ಲ ಒಟ್ಟಿಗೆ ಇಸ್ರಾಯೇಲರು ಸೇರಿ ಬಂದಿದ್ದಾರೆ. ಈಗ ಫಿಲಿಸ್ಟಿಯರು ನೋಡುತ್ತಾ ಇದ್ದಾರೆ, ವಿರೋಧಿಗಳು. ಇವರೆಲ್ಲರೂ ಒಂದು ಕಡೆ ಕೂಡಿ ಬಂದಿದ್ದಾರೆ. ನಾವು ಹೋಗೋಣ, ಇವರೆಲ್ಲರನ್ನು ನಾವು ಹೇಗಾದರೂ ನಷ್ಟಪಡಿಸೋಣ, ಕೊಂದಾಕೋಣ, ಇವರನ್ನು ನಾಶ ಮಾಡಿಬಿಡೋಣ. ಫಿಲಿಸ್ಟಿಯರು ಇಸ್ರಾಯೇಲರಿಗೆ ವಿರುದ್ಧವಾಗಿ ಬರುತ್ತಾ ಇದ್ದಾರೆ. ಏಳನೇ ವಾಕ್ಯ, ಇಸ್ರಾಯೇಲರು ಮಿಚ್ಚೆಯಲ್ಲಿ ಕೂಡಿ ಬಂದಿದ್ದಾರೆಂದು ಫಿಲಿಸ್ಟಿಯರಿಗೆ ಗೊತ್ತಾದಾಗ ಅವರು ಪ್ರಭುಗಳು ಇಸ್ರಾಯೇಲರಿಗೆ ವಿರೋಧವಾಗಿ ಹೊರಟರು. ಅನೇಕ ವೇಳೆಗಳಲ್ಲಿ ಹಾಗೆ ದೇವ ಮಕ್ಕಳಿಗೆ ವಿರುದ್ಧವಾಗಿ ಸೈತಾನನು ಬರುತ್ತಾನೆ, ಬರಲ್ಲ ಅಂತ ಸತ್ಯವೇದ ಎಲ್ಲೂ ಹೇಳಲಿಲ್ಲ. ಬರುತ್ತಾರೆ, ಸೈತಾನನು ಬರುತ್ತಾನೆ. ಅಲ್ಲೆಲ್ಲೂಯಾ. ಯಾವಾಗ ನೀವು ದೇವರನ್ನು ಸಂತೋಷ ಪಡಿಸುತ್ತಾ ಇದ್ದೀರಿ, ಯಾವಾಗ ನೀವು ದೇವರನ್ನು ಮಹಿಮೆ ಪಡಿಸುತ್ತಾ ಇದ್ದೀರಿ, ನಿನ್ನ ದೇವರು ನೋಡಿಕೊಂಡು ಸುಮ್ಮನೆ ಇರುವವನಲ್ಲ. ಆತನು ನಿನಗೆ ವಿರುದ್ಧವಾಗಿ ಬರುವವನನ್ನು ಆತನು ಸೋಲಿಸುವವನಾಗಿದ್ದಾನೆ. ಆತನು ನಿನ್ನ ಪಕ್ಷದಲ್ಲಿ ಬಂದು ನಿಲ್ಲುವವನಾಗಿದ್ದಾನೆ. ಆತನು ಸೈತಾನನಿಗೆ ನಿನ್ನನ್ನು ಬಿಟ್ಟುಕೊಡೋದಿಲ್ಲ, ನಿನ್ನ ವಿರೋಧಿಗಳಿಗೆ ಆತನು ನಿನ್ನನ್ನು ಬಿಟ್ಟುಕೊಡೋದಿಲ್ಲ. ಆ ವಿರೋಧಿಗಳ ಮುಂದೆಯೇ ನಿನ್ನನ್ನು ತಲೆ ಎತ್ತುವಂತೆ ಮಾಡುವವನಾಗಿದ್ದಾನೆ. ನಮ್ಮ ದೇವರಾದ ಯೆಹೋವನು ನಮ್ಮನ್ನು ಫಿಲಿಸ್ಟಿಯರ ಕೈಯಿಂದ ತಪ್ಪಿಸಿ ರಕ್ಷಿಸುವಾಗೆ ನೀನು ನಮಗೋಸ್ಕರ ಮೊರೆಯಿಡು ಎಂದು ಸೇವಕನನ್ನು, ಪ್ರವಾದಿಯನ್ನು ಇವರು ಕೇಳಿಕೊಳ್ಳುತ್ತಾ ಇದ್ದಾರೆ. ಪ್ರವಾದಿ ದೇವರ ಮೊರೆ ಹೋಗುತ್ತಾ ಇದ್ದಾನೆ, ಇಸ್ರಾಯೇಲರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಇದೇ ಸೇವಕ. ನಾವು ಯಾವಾಗಲೂ ನಿಮಗೋಸ್ಕರನೇ ಪ್ರಾರ್ಥನೆ ಮಾಡುತ್ತಾ ಇರುತ್ತೀರಿ. ನೀವು ಮಾಡಬೇಕಾದದ್ದು ಒಂದೇ, ನಿಮಗೆ ಅನ್ಯ ಆರಾಧನೆಗೆ ಸಂಬಂಧವಾದ ಯಾವುದೊಂದು ನಿಮ್ಮ ಒಳಗಡೆ ಇರಬಾರದು. ಯಾವಾಗಲೂ ಅದನ್ನು ನಿಮ್ಮ ಒಳಗಡೆಯಿಂದ ತೆಗೆದು 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 ನಿಮ್ಮನ್ನು ಪರಿಶುದ್ಧ ಮಾಡಿ ಪರಿಶುದ್ಧ ಮಾಡಿ ಪರಿಶುದ್ಧ ಮಾಡಿ ದೇವರ ಸಮ್ಮುಖದಲ್ಲಿ ನೀವು ನೀತಿವಂತರಾಗಿ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿ ನಿಲ್ಲುವಾಗ ನಿಮಗಾಗಿ ಸೇವಕನು ಪ್ರಾರ್ಥನೆ ಮಾಡುವಾಗಲೇ ಪರಲೋಕದ ದೇವರು ಇಳಿದು ಬಂದು ನಿಮ್ಮನ್ನು ಆಶೀರ್ವದಿಸಿ ಹೋಗುವವನಾಗಿದ್ದಾನೆ. ಯಶ್, ಇದುವೇ ಸಭೆಯಾಗಿದೆ, ಇದುವೇ ಸಭೆಯಾಗಿದೆ, ಇದುವೇ ಸಭೆಯಾಗಿದೆ. ಸಭೆಗೆ ದೇವರು ನಿಮ್ಮನ್ನು ಕರೆದು ತರುವುದೇ ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿ, ನಿಮ್ಮನ್ನು ರಕ್ಷಿಸುವುದಕ್ಕಾಗಿ, ನಿಮ್ಮನ್ನು ಬಿಡಿಸುವುದಕ್ಕಾಗಿ, ನಿಮ್ಮನ್ನು ಜಾತಿಗಳಲ್ಲಿ ಜನಾಂಗಗಳಲ್ಲಿ ಘನಪಡಿಸುವುದಕ್ಕಾಗಿ ಪರಲೋಕದ ದೇವರು ಸಭೆಯಲ್ಲಿ ತಂದು ನಿಮ್ಮನ್ನು ನಿಲ್ಲಿಸುತ್ತಾ ಇರುವುದು. ಯಾಕೆ ಸಭೆಗೆ ಬಂದು ಇನ್ನೂ ಅದೇ ಹಳೆ ಜೀವನ, ಅದೇ ಹಳೆ ಕುಟುಂಬ, ಅದೇ ಹಳೆ ಕೆಲಸ, ಅದೇ ಹಳೆ ಎಲ್ಲ ಹಳೆ ಸ್ವಭಾವಗಳು? ಯಾಕೆ ನಾವಿನ್ನೂ ಬದಲಾಗಲಿಲ್ಲ, ನಮ್ಮಲ್ಲಿ ಇನ್ನೂ ಬದಲಾವಣೆಗಳು ಬರಲಿಲ್ಲ? ಆದ್ದರಿಂದ ಶತ್ರು ಹೋಗ್ತಾನೆ, ತಿರುಗಿ ಬರ್ತಾನೆ, ಶತ್ರು ಹೋಗ್ತಾನೆ, ತಿರುಗಿ ಬರ್ತಾನೆ. ನೀವು ಹಾಗೆ ಓದ್ಕೊಂಡು ಬರುವುದರೆ ಇಸ್ರಾಯೇಲಿಗೋಸ್ಕರ ಮೊರೆ ಇಡಲು ಆತನು ಸದುತ್ತರವನ್ನು ದಯಪಾಲಿಸಿದನು. ಏಕೆಂದರೆ ಸಮುವೆಲನು ಯಜ್ಞವನ್ನು ಸಮರ್ಪಿಸುವ ವೇಳೆಯಲ್ಲಿ ಫಿಲಿಸ್ಟಿಯರು ಯುದ್ಧಕ್ಕೋಸ್ಕರ ಸಮೀಪಿಸಲಾಗಿ ಯಹೋವನು ದೊಡ್ಡ ಗುಡುಗಿನಿಂದ ಅವರನ್ನು ಕಳವಳಗೊಳಿಸಿ ಇಸ್ರಾಯೇಲರಿಗೆ ಸೋತು ಓಡಿ ಹೋಗುವಂತೆ ಮಾಡಿದನು. ಇಸ್ರಾಯೇಲರಾದರೂ ಮಿಚ್ಚೆಯಿಂದ ಹೊರಟು ಹಿಂದಟ್ಟಿ, ಈಗ ನೋಡಿ ಫಿಲಿಸ್ಟಿಯರ್ ಬರುವಾಗ ಮೊದಲು ಭಯಪಡ್ತಿದ್ರು ಇವರು, ಈಗ ಇವರು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ವಿರೋಧಿಗಳನ್ನ. ಹೇಗೆ ನಡೆಯಿತು? ಇವರು ದೇವರ ಮಕ್ಕಳಾಗಿ ಮಾರ್ಪಟ್ಟರು.
ಇವರು ದೇವರನ್ನು ಸಂತೋಷ ಪಡಿಸಿದರು, ದೇವರು ಇವರಿಗೆ ಜಯವನ್ನು ಕೊಟ್ಟಿದ್ದಾನೆ. ಈಗ ಶತ್ರು ಇಸ್ರಾಯೇಲ್ಯರನ್ನು ನೋಡಿ ಓಡುತ್ತಾ ಇದ್ದಾರೆ. ದೇವ ಮಗುವೆ, ನಿನ್ನನ್ನು ನೋಡಿ ಸೈತಾನನು ಓಡಿ ಹೋಗಬೇಕಾದರೆ, ದೇವ ಮಕ್ಕಳೇ, ಸೈತಾನ ನಿಮ್ಮನ್ನು ನೋಡಿ ಓಡಬೇಕಾದರೆ, ಮೊದಲು ಅನ್ಯ ಆರಾಧನೆಗೆ ಸಮವಾಗಿರುವ ಎಲ್ಲ ಪಾಪಗಳನ್ನು ನಿಮ್ಮಿಂದ ತೆಗೆದು ಹಾಕಿರಿ. ಅನಂತರ ಸಮುವೇಲನು ಮೆಚ್ಚೆಗೂ ಶೇನಿಗೂ ಮಧ್ಯದಲ್ಲಿ ಬಂದು ಒಂದು ಕಲ್ಲನ್ನು ನಿಲ್ಲಿಸಿ, ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದನೆಂದು ಹೇಳಿ ಅದಕ್ಕೆ ಎಬಿನೇಸರನೆಂದು ಹೆಸರಿಟ್ಟನು.